ಮೈಸೂರು ಮೇಯರ್ ಸ್ಥಾನಕ್ಕೆ ಕಾಂಗ್ರೆಸ್ ಜೆಡಿಎಸ್ ನಿಂದ ಪೈಪೋಟಿ ಶುರುವಾಗಿದೆ. ಮೇಯರ್ ಪಟ್ಟಕ್ಕೆ ಜೆಡಿಎಸ್ ಪಟ್ಟನ್ನ ಹಿಡಿದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬಿಜೆಪಿ ಜೊತೆ ಮತ್ತೆ ಮೈತ್ರಿ ಸುಳಿವು ನೀಡಿದ್ದಾರೆ ಸಚಿವ ಸಾರಾ ಮಹೇಶ್ ಅವರು. ಬಿಜೆಪಿ ನಾಯಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿ ಸಚಿವರು ಹೇಳಿದ್ದಾರೆ. ಈಗ ಮೈಸೂರಿನ ಮೇಯರ್ ಸ್ಥಾನಕ್ಕಾಗಿ ಗುದ್ದಾಟ ಶುರುವಾಗಿದೆ. ಮೊದಲು ನಮಗೆ ಮೇಯರ್ ಸ್ಥಾನ ಕೊಡಲಿ, ನಂತರ ಅವರು ಪಡೀಲಿ ಅಂತ ಹೇಳಿ ಸಚಿವರು ಹೇಳಿದ್ದಾರೆ. ಈ ಮೂಲಕ ಬಿಜೆಪಿ ಜೊತೆಯ ಸುಳಿವನ್ನು ಅಂದರೆ ಮೈತ್ರಿ ಸುಳಿವನ್ನು ಬಿಟ್ಕೊಟ್ಟಿದ್ದಾರೆ. ಮೈಸೂರಿನ ಮೇಯರ್ ಸ್ಥಾನಕ್ಕೆ ಇದೀಗ ಕಾಂಗ್ರೆಸ್ ಹಾಗೆ ಜೆಡಿಎಸ್ನಲ್ಲಿ ಪೈಪೋಟಿ ಶುರುವಾಗಿದೆ. ಮೇಯರ್ ಪಟ್ಟಕ್ಕೆ ಜೆಡಿಎಸ್ ಪಟ್ಟು ಹಿಡಿತಾನೇ ಇದೆ. ಬಿಜೆಪಿ ಜೊತೆ ಮತ್ತೆ ಮೈತ್ರಿ ಸುಳಿವನ್ನು ನೀಡಿದ್ದಾರೆ ಸಚಿವ ಸಾರಾ ಮಹೇಶ್ ಅವರು. ಬಿಜೆಪಿ ನಾಯಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಸಚಿವ ಸಾರಾ ಮಹೇಶ್ ಹೇಳಿದ್ದಾರೆ. ಮೊದಲು ನಮಗೆ ಮೇಯರ್ ಸ್ಥಾನವನ್ನು ಕೊಡಲಿ, ಆಮೇಲೆ ಅವರು ಪಡೀಲಿ ಅಂತ ಹೇಳಿ ಸಾರಾ ಮಹೇಶ್ ಹೇಳಿದ್ದಾರೆ. ಒಟ್ಟಾರೆ ಮೇಯರ್ ಏನಿದ್ದಾರೆ, ಮೈಸೂರು ಮೇಯರ್ ಪಟ್ಟಕ್ಕೆ ಜೆಡಿಎಸ್ ಪಟ್ಟು ಹಿಡಿತಾ ಇದೆ. ಹಾಗಾಗಿ ನೋಡಬೇಕಿದೆ ಮುಂದಿನ ದಿನಗಳಲ್ಲಿ ಯಾವ ತಿರುವನ್ನು ಪಡಿತೆ ಅಂತ ಹೇಳಿ ಇವತ್ತು ಈ ಬಗ್ಗೆ ಒಂದು ಮಹತ್ವವಾದಂತಹ ಸಭೆ ಕೂಡ ಇತ್ತು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್. ಸೋಮಶೇಖರ್, ಮೈಸೂರು ಮೇಯರ್ ಗಾದಿಗೆ ಇದೀಗ ಜೆಡಿಎಸ್ ಕಾಂಗ್ರೆಸ್ ನಡುವೆ ಪೈಪೋಟಿ ಶುರುವಾಗ್ತಾನೆ ಇದೆ, ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಮುಂದೆ ಅಂತ? ಪ್ರಭು, ಮೈಸೂರು ಮಹಾನಗರ ಪಾಲಿಕೆಯ ಮೇಯರ್ ಚುನಾವಣೆ ನಾಳೆ ನಡೀತದೆ. ಈ ಕಾರಣಕ್ಕಾಗಿ ಈ ಬಾರಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನ ನಡೆದಿದೆ. ಆದ್ರೆ ಮೈತ್ರಿಯ ಮುಂದುವರೆದ ಭಾಗವಾಗಿ ಮೇಯರ್ ಗಿರಿಯನ್ನ ಯಾರು ಪಡ್ಕೊಳ್ಬೇಕು ಅನ್ನುವಂಥದ್ದು ಈಗ ಎರಡೂ ಪಕ್ಷಗಳ ನಡುವೆ ಜಟಾಪಟಿ ಆರಂಭಗೊಂಡಿದೆ. ಈಗಾಗಲೇ ಜೆಡಿಎಸ್ ಪಕ್ಷ ಕೂಡ ಪಟ್ಟು ಹಿಡಿದಿರುವಂತದ್ದು, ಮೊದಲ ಬಾರಿಗೆ ನಾವೇ ಮೇಯರ್ ಆಗ್ಬೇಕು ಅನ್ನುವಂತಹ ಪಟ್ಟನ್ನ ಜೆಡಿಎಸ್ ಪಕ್ಷ ಹಿಡಿದಿದೆ. ಯಾಕಂದ್ರೆ ಕಳೆದ ಈ ಹಿಂದೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿ ಇದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಿಂದಲೇ ಮೈತ್ರಿ ಮುರಿದಿತ್ತು. ಆ ಕಾರಣಕ್ಕಾಗಿ ನಾವು ಈ ಎರಡು ಅವಧಿನಲ್ಲಿಯೂ ಕೂಡ ಬಿಜೆಪಿ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ದು, ಈಗ ಮತ್ತೆ ಕಾಂಗ್ರೆಸ್ ಪಕ್ಷ ಮೈತ್ರಿಗೆ ಮುಂದಾಗಿದೆ. ಆದ್ರೂ ಕೂಡ ಮೊದಲ ಬಾರಿಗೆ ನಮ್ಗೆ ಅವರು ಮೇಯರ್ ಗಿರಿಯನ್ನ ಕೊಡಬೇಕು, ಆ ನಂತರದ ನಾಲ್ಕು ವರ್ಷಗಳ ಕಾಲ ಕಾಂಗ್ರೆಸ್ ಮೇಯರ್ ಗಿರಿಯನ್ನ ತೆಗೆದುಕೊಳ್ಳಿ ಅನ್ನುವಂತ ಮಾತನ್ನ ಸಾರಾಮಹೇಶ್ ಅವರು ಮುಂದೆ ಹೇಳಿದ್ದಾರೆ. ಈ ನಡುವೆ ಅಚ್ಚರಿಯ ಬೆಳವಣಿಗೆ ಅಂತಂದ್ರೆ, ಸಾರಾಮಹೇಶ್ ಅವರೇ ಹೇಳಿರೋ ರೀತಿಯಲ್ಲಿ ನಮ್ಮ ಜೊತೆ ಬಿಜೆಪಿ ನಾಯಕರು ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಒಂದು ವೇಳೆ ನಮಗೆ ಮೇಯರ್ ಗಿರಿಯನ್ನ ಕೊಡ್ಲಿಲ್ಲ ಅಂದ್ರೆ ನಾವು ಮುಂದಿನ ನಿರ್ಧಾರವನ್ನು ಕೈಗೊಳ್ಬೇಕಾಗತ್ತೆ ಅನ್ನುವಂತಹ ಮಾತನ್ನ ಹೇಳುವ ಮೂಲಕ ಬಹಳಷ್ಟು ಅಚ್ಚರಿಗೆ ಉಂಟು ಮಾಡಿದ್ದಾರೆ ಪ್ರಭು. ಸೋಮಶೇಖರ್, ಸದ್ಯಕ್ಕೆ ಅಲ್ಲಿ ವಾತಾವರಣ ಯಾವ ರೀತಿ ಇದೆ ಅಂತ ಹೇಳಿ, ಅಂದ್ರೆ ಕಾಂಗ್ರೆಸ್ನವರು ಜೆಡಿಎಸ್ನವರಿಗೆ ಸಪೋರ್ಟ್ ಮಾಡೋಕೆ ಅಂದ್ರೆ ಮುಂದಾಗ್ತಾರ ಅಂತ ಹೇಗಿತ್ತ ಸದ್ಯಕ್ಕೆ? ಸದ್ಯದ ಪರಿಸ್ಥಿತಿನಲ್ಲಿ ಈಗ ನಾಳೆ ಚುನಾವಣೆ ಇರೋ ಕಾರಣಕ್ಕಾಗಿ ಈಗಷ್ಟೇ ಸಾರಾ ಮಹೇಶ್ ಅವರ ಕಚೇರಿಗೆ ಕಾಂಗ್ರೆಸ್ನ ಶಾಸಕರಾದಂತಹ ಮೇಯರ್ ಅನ್ನ ಆಯ್ಕೆ ಮಾಡ್ತಕ್ಕಂತ ಮತದಾರರ ಸಂಖ್ಯೆನಲ್ಲಿ ಜೆಡಿಎಸ್ ಗೆ ಹೆಚ್ಚು ಪ್ರಾಬಲ್ಯ ಇರೋ ಕಾರಣಕ್ಕೋಸ್ಕರ ನಮ್ಗೆ ಮೇಯರ್ ಗಿರಿಯನ್ನ ಕೊಡ್ಬೇಕು ಅಂತ ಹೇಳ್ತಾ ಇದಾರೆ. ಆದ್ರೆ ಒಂದು ವೇಳೆ ಇಲ್ಲಿ ಜೆಡಿಎಸ್ ಗೆ ಮೇಯರ್ ಸ್ಥಾನವನ್ನ ಕಾಂಗ್ರೆಸ್ ಬಿಟ್ಕೊಟ್ಟದೆ ಹೋದ್ರೆ ಈಗ ಜೆಡಿಎಸ್ ಮತ್ತೆ ಬಿಜೆಪಿ ಜೊತೆನಲ್ಲಿ ಹೋಗ್ತಕ್ಕಂತ ಎಲ್ಲಾ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಇದು ಈಗಾಗಲೇ ಅವರು ಸ್ಪಷ್ಟಪಡಿಸ್ತಾ ಇದ್ರೆ ಇದು ಸ್ಥಳೀಯ ಹೊಂದಾಣಿಕೆ, ಸ್ಥಳೀಯ ವಿಚಾರಗಳು ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಈ ಬಾರಿಯೂ ಕೂಡ ಜೆಡಿಎಸ್ ಬಿಜೆಪಿ ಜೊತೆನಲ್ಲಿಯೇ ಹೋಗ್ತಕ್ಕಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಪ್ರಭು. ಥ್ಯಾಂಕ್ ಯು ಸೋಮಶೇಖರ್ ತಮ್ಮೆಲ್ಲ ಮಾಹಿತಿಗೆ.